ನಮಸ್ಕಾರ ಸ್ನೇಹಿತರೆ, ಕೊನೆಗೂ ಒಂದು ಜೆನ್ಯೂನ್ ಆಗಿರುವಂತಹ ಜಾಬ್ ಇನ್ಫಾರ್ಮೇಷನನ್ನು ತರುವುದಕ್ಕೆ ಕೆಲವಾರು ದಿನಗಳ ಬೇಕಾಯಿತು. ಹೌದು ಸ್ನೇಹಿತರೆ, ನಾವು ಸರ್ಚ್ ಮಾಡ್ತಿರುವಂಥ ಜಾಬ್ ಇನ್ಫಾರ್ಮೇಷನ್ಗಳಲ್ಲಿ ಹಲವಾರು ಗೊಂದಲಗಳಿದೆ. ಈ ಒಂದು ಲಾಕ್ಡೌನ್ ಕಾರಣ ಒಂದಾದರೆ ಒಂದು ಲಾಸ್ಟ್ ಡೇಟ್ ಆಗಿರ್ಬೋದು, ಇದ್ರ ಬಗ್ಗೆ ಹಲವಾರು ಗೊಂದಲಗಳು ಕೆಲವೊಂದು ಜಾಬ್ ಇನ್ಫಾರ್ಮೇಷನಲ್ಲಿ ಬರ್ತಾ ಇದ್ದಾವೆ. ಸೊ ಅದರಿಂದ ಕೆಲವೊಂದು ದಿನಗಳಿಂದ ಜಾಬ್ ಇನ್ಫಾರ್ಮೇಷನನ್ನು ಕರೆಕ್ಟಾಗಿ ಅಪ್ಡೇಟ್ ಮಾಡೋದಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಒಂದು ಜಾಬ್ ಇನ್ಫಾರ್ಮೇಷನ್ ಇದೆ. ಸೊ ಇದು ಜೆನ್ಯೂನ್ ಆಗಿದೆ ಸ್ನೇಹಿತರೆ. ITI ಲಿಮಿಟೆಡ್ನ ಒಂದು ನೇಮಕಾತಿ ನಡೀತಿದೆ. ಸೊ ಇಲ್ಲಿ 12 ಸೆಕ್ಯೂರಿಟಿ ಗಾರ್ಡ್ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಸಂಪೂರ್ಣವಾದ ಮಾಹಿತಿ ವಿಡಿಯೋದಲ್ಲಿ ಕೊಟ್ಟಿರ್ತೀನಿ. ಯಾವುದೇ ಕಾರಣಕ್ಕೂ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಮಿಸ್ ಮಾಡಬೇಡಿ, ಕೊನೆವರೆಗೂ ನೋಡಿ. ವಿಡಿಯೋಕ್ಕೆ ಒಂದು ಲೈಕ್ ಮಾಡೋದ್ರ ಮೂಲಕ ನಿಮ್ಮ ಬೆಂಬಲವನ್ನು ನಮಗೆ ನೀಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಸ್ನೇಹಿತರೆ ಬನ್ನಿ, ಮೊದಲಿಗೆ ವಿವರಗಳನ್ನು ಕರೆಕ್ಟಾಗಿ ಚೆಕ್ ಮಾಡೋಣ. ಸ್ನೇಹಿತರೆ, ITI ಲಿಮಿಟೆಡ್ ಹುದ್ದೆಗಳ ವಿವರಗಳನ್ನು ನೋಡೋದಾದರೆ, ಸೆಕ್ಯೂರಿಟಿ ಗಾರ್ಡ್ ನೇಮಕಾತಿ 2020 ಅಂತ ಇದೆ. ಸಂಸ್ಥೆ ಹೆಸರು ಇಂಡಿಯನ್ ಟೆಲಿಫೋನ್ ಇಂಡಸ್ಟ್ರೀಸ್ ಲಿಮಿಟೆಡ್ ಅಂತ, ITI ಲಿಮಿಟೆಡ್. ಸೊ ಹುದ್ದೆಗಳ ಸಂಖ್ಯೆ ನೋಡೋದಾದರೆ 12 ಇದೆ. ಸೊ ಉದ್ಯೋಗದ ಸ್ಥಳ ಬೆಂಗಳೂರು ಕರ್ನಾಟಕ ಇದೆ. ಪೋಸ್ಟ್ ಹೆಸರು ಸೆಕ್ಯೂರಿಟಿ ಗಾರ್ಡ್ ಅಂತ ಇದೆ. ಸಂಬಳವನ್ನು ನೋಡೋದಾದರೆ ತಿಂಗಳಿಗೆ 18,996 ರೂಪಾಯಿವರೆಗೂ ಸಂಬಳವನ್ನು ನೀಡಲಾಗುವುದು ಅಂತ ಇವರ ಒಂದು ಅಫಿಷಿಯಲ್ ನೋಟಿಫಿಕೇಷನಲ್ಲಿ ತಿಳಿಸಿರ್ತಾರೆ. ಸ್ನೇಹಿತರೆ, ನಾವು ಪ್ರತಿಯೊಂದು ಜಾಬ್ನಲ್ಲೂ ಅರ್ಹತೆ ವಿವರಗಳನ್ನು ಚೆಕ್ ಮಾಡಲೇಬೇಕು. ಶಿಕ್ಷಣದ ಅರ್ಹತೆಯಲ್ಲಿ ITI ಲಿಮಿಟೆಡ್ನ ಅಧಿಕೃತ ಅಧಿಸೂಚನೆಯ ಪ್ರಕಾರ ಅಭ್ಯರ್ಥಿಗಳು ಮಾನ್ಯತೆ ಪಡೆದ ಮಂಡಳಿ ಅಥವಾ ವಿಶ್ವವಿದ್ಯಾಲಯದಿಂದ SSLCಯನ್ನು ಪಾಸ್ ಆಗಿರಬೇಕು ಅಂತ ಇದೆ. ಸೊ SSLC ಪಾಸ್ ಆದವರು ಈ ಒಂದು ಜಾಬ್ಗೆ ಅರ್ಹತೆಯನ್ನು ಪಡ್ಕೊಂಡಿರ್ತಾರೆ. ವಯಸ್ಸಿನ ಮಿತಿ ನೋಡೋದಾದರೆ ಇವರ ಒಂದು ನೇಮಕಾತಿ ಮಾನದಂಡದ ಪ್ರಕಾರ ನಿಗದಿಪಡಿಸಲಾಗುವುದು ಅಂತ ಇದೆ. ವಯಸ್ಸಿನ ವಿಶ್ರಾಂತಿ ನೋಡೋದಾದರೆ ST/SC ಅಭ್ಯರ್ಥಿಗಳು 5 ವರ್ಷ, ಹಾಗೆ OBC ಅಭ್ಯರ್ಥಿಗಳು 3 ವರ್ಷ ಅಂತ ಇದೆ. ಅರ್ಜಿ ಶುಲ್ಕ ನೋಡೋದಾದರೆ ಯಾವುದೇ ರೀತಿಯ ಅರ್ಜಿ ಶುಲ್ಕ ಈ ಒಂದು ನೇಮಕಾತಿಗೆ ಇರುವುದಿಲ್ಲ. ಆಯ್ಕೆ ಪ್ರಕ್ರಿಯೆ ನೋಡೋದಾದರೆ ಲಿಖಿತ ಪರೀಕ್ಷೆ ಹಾಗೂ ಸಂದರ್ಶನದ ಮೇಲೆ ಆಯ್ಕೆ ಮಾಡಲಾಗುವುದು ಅಂತ ತಿಳಿಸಿರ್ತಾರೆ. ಹಾಗಾದರೆ ಹೇಗೆ ಒಂದು ಅರ್ಜಿ ಸಲ್ಲಿಸೋದು ಅಂದರೆ, ಸೊ ನಾನು ಈ ಜಾಬ್ಗೆ ಅರ್ಹತೆ ಇದೆ ಅನ್ನೋದಾದರೆ ಆಸಕ್ತಿ ಮತ್ತು ಅರ್ಹತೆ ಇರುವಂಥ ಅಭ್ಯರ್ಥಿಗಳು, ಸೊ ಇವರ ಒಂದು ಡೀಟೇಲ್ಸ್ ಇದೆ, ನಿಮ್ಮೆಲ್ಲ ದಾಖಲೆಗಳು ಹಾಗೆ ಅರ್ಜಿ ನಮೂನೆಯೊಂದಿಗೆ ಇವೊಂದು ಡೀಟೇಲ್ಸ್ ಇದೆ. ಸೊ ಈ ಒಂದು ಅಡ್ರೆಸ್ಸನ್ನು ನಾನು ನಿಮಗೆ ಡಿಸ್ಪ್ಲೇ ಮಾಡಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ. ನಿಗದಿತ ರೀತಿಯಲ್ಲಿ ಪೋಸ್ಟ್ ಮೂಲಕ ನೋಂದಣಿಯನ್ನು ಮಾಡಬೇಕು ಅಥವಾ ಸ್ಪೀಡ್ ಪೋಸ್ಟ್ ಮೂಲಕ ನೀವು ಕಳಿಸ್ಬೇಕಾಗಿರುತ್ತೆ. June 2020 8ನೇ ತಾರೀಕಿಂತ ಮೊದಲು ನೀವು ಇದನ್ನ ಕಳಿಸ್ಬೇಕಾಗಿರುತ್ತೆ. ಡೇಟನ್ನು ಕರೆಕ್ಟಾಗಿ ನೆನಪಿಟ್ಕೊಳ್ಳಿ. ಸೊ ಪ್ರಮುಖ ದಿನಾಂಕವನ್ನು ನೋಡೋದಾದರೆ ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಲು ಪ್ರಾರಂಭದ ದಿನಾಂಕ May 2020, ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 2020 June 2 ಅಂತ ಇದೆ. ಸೊ ಅರ್ಜಿ ನಮೂನೆಯ ಹಾರ್ಡ್ ನಕಲನ್ನು ಸ್ವೀಕರಿಸುವ ಕೊನೆಯ ದಿನಾಂಕ 8ನೇ ತಾರೀಕು June 2020. ಸ್ನೇಹಿತರೆ, ಇಲ್ಲಿ ನಿಮಗೆ ಡೀಟೇಲ್ಸ್ ಇದೆ. ಸೊ ಯಾವ ಥರ ಅಪ್ಲೈ ಮಾಡೋದು ಅಂತ ಅನ್ವಯಿಸಿ ಲಿಂಕ್ ಸಹ ನಾನು ಕೊಟ್ಟಿರ್ತೀನಿ. ನೀವು ಅಧಿಕೃತ ವೆಬ್ಸೈಟ್ ಸಹ ಇದೆ, ಅಲ್ಲಿ ನೀವು ಚೆಕ್ ಮಾಡ್ಕೋಬೋದು. ರಿಕ್ರೂಟ್ಮೆಂಟ್ ಮೇಲೆ ಎಲ್ಲ ರೀತಿಯ ನೇಮಕಾತಿ ಇರುತ್ತೆ. ಸೊ ನಮ್ಮನ್ನು ನೀವು ಫಾಲೋ ಮಾಡ್ಬೋದು. ಟೆಲಿಗ್ರಾಮ್, ವಾಟ್ಸಪ್ ಎಲ್ಲದರಲ್ಲೂ ಆ್ಯಕ್ಟಿವ್ ಆಗಿರ್ತೀವಿ. ಎಲ್ಲ ಇನ್ಫಾರ್ಮೇಷನಲ್ಲೂ ಅಲ್ಲೂ ಸಹ ಶೇರ್ ಮಾಡ್ತಾ ಇರ್ತೀವಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಕೊನೆವರೆಗೂ ನೋಡಿದವರಿಗೆ ನಮಸ್ಕಾರ, ಶುಭ ದಿನ.